ರಕ್ಷಿಸೋ ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ ಎಂಟಿ ನಾಡಿನವರು ಕೃಷ್ಣ ಅವರು ಸಾಕಷ್ಟು ಮಾತಾಡಿದ್ದಾರೆ ಜೊತೆಗೆ ಶ್ಯಾಮ್ಸುಂದರ್ ಕೂಡ ಸಾಕಷ್ಟು ಮಾತನಾಡಿದ್ದಾರೆ ಬನ್ನಿ ಕೊಳದ ಮಟ್ಟದ ಶ್ರೀಗಳನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡೋದಕ್ಕಿಂತ ಮೊದಲು ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅತ್ಯಂತ ಸಹಜವಾಗಿ ಆ ಪ್ರಶ್ನೆನ ನಾನು ಈಗಾಗಲೇ ಹಿರಿಯ ವಕೀಲರಾಗಿರುವಂಥ ನಾಡ್ಯನವರ ಮುಂದೆ ಕೂಡ ಇಟ್ಟಿದ್ದೀನಿ ನಾನು ಏನೇನು ಪ್ರಶ್ನೆಗಳು ಏನೇನು ಉದ್ಭವ ಆಗುತ್ತೆ ಪ್ರಶ್ನೆಗಳು ನಿರಂತರ ಅತ್ಯಾಚಾರದ ಬಳಿಕನೂ ಕೂಡ ಸ್ವಾಮೀಜಿಯ ಬಳಿಗೆ ಹೋಗಿದ್ ಯಾಕೆ ಅನ್ನುವಂತ ಪ್ರಶ್ನೆ ಅತ್ಯಂತ ಇದು ಸಹಜವಾಗಿ ಕಾಡುವಂತ ಪ್ರಶ್ನೆ ಮೊದಲ ಬಾರಿ ಅತ್ಯಾಚಾರ ಆದಾಗಲೇ ದೂರು ನೀಡಲಿಲ್ಲ ಯಾಕೆ ಇದಕ್ಕೆ ಸಂಬಂಧಪಟ್ಟಂಗೆ ನಾಡಿನವ್ರು ಉತ್ತರ ಕೊಟ್ಟರು ಎಲ್ಲರ ಮನಸ್ಥಿತಿನೂ ಕೂಡ ಒಂದೇ ತರ ಇರೋದಿಲ್ಲ ಎಲ್ಲೋ ಒಂದು ಕಡೆಗೆ ಏನು ಈ ದೇವರು ದಿಂಡರು ಅನ್ನುವಂತ ಹುಚ್ಚಿದ್ದಂಥ ಸಂದರ್ಭದಲ್ಲಿ ಜೊತೆಗೆ ಈ ದೇವರನ್ನು ಆಧರಿಸಿ ಅಥವಾ ಅದರ ಮೇಲೆ ಮುಂಕು ಎರಚಿ ಈ ರೀತಿ ಆಗುವಂತದ್ದು ಇದೆಯಲ್ಲ ಅದನ್ನು ಸಹಿಸ್ಕೊಂಡ್ಬಿಡ್ತಾರೆ ಕೆಲವರು ಅಂತ ಮನಸ್ಥಿತಿ ಇರುತ್ತೆ ಅನ್ನೋದು ಜೊತೆಗೆ ಬಂಧನದ ಬಳಿಕ ದಂಪತಿ ದೂರು ಕೊಟ್ಟಿದ್ದೆ ಯಾಕೆ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ ಬಂಧನ ಆಗ ಅಂದ್ರೆ ನನಗೆ ಒಂದು ದೈಹಿಕವಾಗಿ ಅನಾಚಾರ ಆಗಿದೆ ಮಾನಸಿಕವಾಗಿ ಅನಾಚಾರಗಳಾಗಿದೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಅವರು ದೂರು ಕೊಡ್ದೇನೆ ಬಂಧನ ಆದ ನಂತರ ದಂಪತಿಗಳು ದೂರು ಕೊಟ್ಟರು ಯಾಕೆ ಅಂತ ಇನ್ನು ಅತ್ಯಾಚಾರದ ಬಗ್ಗೆ ಈ ಮುಂಚೆ ಪತಿಗೆ ವಿಷಯ ತಿಳಿಸಿರಲಿಲ್ಲ ಯಾಕೆ ಇದು ಕೂಡ ಬಹಳ ಗಮನಿಸಬೇಕಾದಂತ ಸಂಗತಿ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ಕೊಳದ ಮಠದ ಶ್ರೀಗಳಾಗಿರುವಂತಹ ಶಾಂತಿವೀರ ಸ್ವಾಮಿಗಳ ಮುಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮೀಜಿ ಗಮನಿಸ್ತಾ ಇದ್ದೀರಿ ರಾಮಚಂದ್ರಾಪುರ ಮಠದ ಶ್ರೀಗಳ ಮೇಲೆ ಬಂದಿರುವಂತಹ ಒಂದು ಗುರುತರವಾದಂತಹ ಒಂದು ಆರೋಪ ಅದು ಅತ್ಯಾಚಾರದ ಆರೋಪ ಇವತ್ತು ಜಾಮೀನು ಸಿಕ್ಕಿದೆ ನಿಜ ಆದರೆ ವಿಚಾರಣೆ ಎನ್ನುವಂಥದ್ದು ನಿರಂತರವಾಗಿ ಮುಂದುವರಿಯುತ್ತೆ ಇಂಥ ಆರೋಪ ಪ್ರತ್ಯಾರೋಪಗಳು ಪ್ರೇಮಲತಾ ಅವರು ಮಾಡಿದಂಥ ಆರೋಪ ಸ್ವಾಮೀಜಿಗಳ ಮೇಲೆ ಜೊತೆಗೆ ಕೋರ್ಟ್ ಅಲ್ಲಿ ನಡೀತಿರುವಂತಹ ಕೇಸ್ ಇದರ ಬಗ್ಗೆ ಏನಂತ ಸ್ವಾಮೀಜಿ ನೋಡಿ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈಗಾಗಲೇ ಸಾಕಷ್ಟು ಇದರ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ ಆ ತಾಯಿ ಏನು ದೂರನ್ನು ಕೊಟ್ಟಿದ್ದಾರೆ ಮಟ್ಟ ಮೊದಲನೇದಾಗಿ ಕೊಡಬೇಕಾಗಿತ್ತು ಮೊದಲನೇ ಸಲ ಯಾತಿ ಕೊಡಲಿಲ್ಲ ಅನ್ನೋದು ಒಂದು ಅದಕ್ಕೆ ನಾನಾ ರೀತಿಯಲ್ಲಿ ಹೇಳ್ತಾರೆ ಏನೋ ಭಗವಂತನ ಸ್ವರೂಪ ಗುರುಗಳು ಹೇಳದ್ರು ಅದನ್ನ ಗೌನವಾಗಿಟ್ರು ಅವರು ಪ್ರತಿಜ್ಞೆ ಮಾಡಿದ್ರು ಅಂತ ಇವೆಲ್ಲ ಕಟ್ಟುಕತೆ ಅಂತ ನಾವ್ ಹೇಳ್ತೀವಿ ಇವರು ಏನು ಸಣ್ಣ ವ್ಯಕ್ತಿ ಅಲ್ಲ ಮಾಸ್ಟರ್ ಡಿಗ್ರಿ ಏನ ಮಾಡಿದಂತರು ಸಂಗೀತದಲ್ಲಿ ನಲವತ್ತೇಳು ವರ್ಷ ವಯಸ್ಸಾಗಿರ್ತಕ್ಕಂಥ ಒಬ್ಬ ಹೆಣ್ಣು ತಾಯಿ ಅಂತ ಅವರು ಆ ರೀತಿ ಆದಾಗ ಕೂಡ್ಲೆ ದೂರ ಕೊಡಬೇಕಾಗಿತ್ತು ಇದನ್ ಬಯಲು ಹೇಳಿಬೇಕಾಯ್ತು ಅದನ್ನು ಮುಚ್ಚಿಟ್ಟು ಈಗ ತಮ್ಮ ಯಾವ್ದೋ ಒಂದು ಸ್ವಾರ್ಥ ಕೈಗೂಡ್ಲಿಲ್ಲ ಅಂದ್ಬಿಟ್ಟು ಯಾಕೆಂದ್ರೆ ಇದು ಪರಂಪರೆ ನಮಗೆ ಬಹಳಷ್ಟು ದಿನದಿಂದ ಗೊತ್ತಿದೆ ರಾಮಚಂದ್ರಪುರ ಮಠಕ್ಕೆ ನಾವು ಹಿಂದಿನ ಗುರುಗಳಿಗೆ ಬಹಳಷ್ಟು ನಮ್ಮ ಆತ್ಮೀಯರಾಗಿದ್ದರು ಆವಾಗ ಇವನ್ನ ಉತ್ತರಾಧಿಕಾರಿ ಮಾಡ್ಬೇಕು ಅನೇಕ ತೊಂದರೆಗಳು ಗದ್ದಲುಗಳು ಉಂಟಾಗಿತ್ತು ಯಾವಾಗ ಈ ಮಠಗಳಲ್ಲಿ ಇತ್ತೀಚೆಗೆ ಈ ಒಂದು ಎಲ್ಲ ಬರ್ತಾ ಇದೆ ಆಸ್ತಿ ಪಾಸ್ತಿಗಳಿಗೋಸ್ಕರವಾಗಿ ಇಲ್ಲ ಇಲ್ಲದ ಸಣ್ಣದ ಕಟ್ಟುಕತೆಗಳನ್ನು ಕಟ್ತಾ ಇದೆ ಷಡ್ಯಂತ್ರ ಹಿಂದಿರುವಂತ ರಾಜಕೀಯ ಹೌದೌದು ಹೌದ್ ಅದ್ರಲ್ಲಿ ಅದು ನಿಜವಾಗಿ ಇತ್ಯರ್ಥ ಆಗ್ಲಿ ಈಗಾಗಲೇ ಮುಖದ್ದಮೆ ಊಡಿದ್ದಾರೆ ಅದರ ಬಗ್ಗೆ ನಾವು ಮಾತಾಡೋದು ಬೇಡ ಬರೋ ತನಕ ಅಂತ ನಮ್ಮ ಒಂದು ಅಭಿಪ್ರಾಯ ಓಕೆ ಸ್ವಾಮೀಜಿ ತಾವು ತುಂಬಾ ಚೆನ್ನಾಗಿ ಹೇಳ್ತಾ ಇದೀರಿ ಏನು ಅಂತಂದ್ರೆ ಪ್ರೇಮಲತಾ ಅವ್ರ ಬಗ್ಗೆ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ತಾಯಿ ಅಂತೀರಿ ಅಮ್ಮ ಅಂತೀರಿ ನಿಜ ಒಂದ್ ಹೆಣ್ಣು ಒಂದ್ ಹೆಣ್ಣು ಈ ರೀತಿ ಪದೇ ಪದೇ ಅತ್ಯಾಚಾರ ಆಯ್ತು ನನ್ನ ಮೇಲೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಅನ್ನೋದಾದ್ರೆ ಅಷ್ಟು ಸುಲಭ ಕೊಡಕ್ ಸಾಧ್ಯ ಸ್ವಾಮೀಜಿ ಹಾಗಾದ್ರೆ ಒಂದ್ ಹೆಣ್ಣು ಅಷ್ಟು ಸುಲಭವಾಗಿ ತನ್ನ ಮಾನ ಮರ್ಯಾದೆ ತನ್ನ 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 ಇಡೀ ಒಂದು ಸಂಸಾರ ತನ್ನ ವಂಶದ ಇದನ್ನ ಪಣಕ್ಕಿಟ್ಟು ಹಿಂಗ ಅತ್ಯಾಚಾರ ಆಗತ್ತೆ ಅಂತ ಹೇಳ್ತಾಳೆ ಅಂತಂದ್ರೆ ಸುಮ್ನೆ ಹೇಳಕ್ ಸದ್ಯ ಹಾಗಾದ್ರೆ ಮತ್ ಇತ್ತೀಚೆಗೆ ನಾವು ಅನೇಕ ಘಟನೆಗಳನ್ನ ಉಲ್ಲೇಖ ಮಾಡ್ತಾ ಹೋದಾಗ ಆ ಕೊನೆಗೆ ತಮ್ಮ ಒಂದು ಕಾರ್ಯ ಸಾಧನೆ ಆಗದ ಇಲ್ದಾಗ ತನ್ನ ಒಂದು ಮಠದ ಆಸ್ತಿಯನ್ನು ಕಬಳಿಸಬೇಕು ಅಂತ ಇರ್ತಾರೆ ಅಥವಾ ಪರಂಪರೆಗೆ ಅಲ್ಲಿ ಶಾಶ್ವತವಾಗಿ ಅಧಿಕಾರ ಪಡಿಬೇಕು ಅಂತ ಇರ್ತಾರೆ ಅದಕ್ಕೆ ಸ್ವಾಮೀಜಿ ಅವರ ಅವಕಾಶ ಕೊಡ್ತೇನೆ ಈ ಷಡ್ಯಂತ್ರಗಳಿಗೆಲ್ಲ ದೂರ ಸೇರಿದು ದಿಟ್ಟತೆಯಿಂದ ಧೈರ್ಯವಾಗಿ ಎದುರಿಸ ಹೋದಾಗ ಇವೆಲ್ಲ ಅಪವಾದಗಳು ಬರ್ತವೆ ನಿಮ್ಮ ಪ್ರಕಾರ ಹಾಗಾದ್ರೆ ಇವೆಲ್ಲ ಆರೋಪಗಳು ಇವೆಲ್ಲ ಕಟ್ಟುಕತೆಗಳು ಈ ಕೇಸ್ ನಿಲ್ಲೋದಿಲ್ಲ ನಿಮ್ ಪ್ರಕಾರ ಹಾಗಾದ್ರೆ ಅಲ್ಲಿ ನನ್ನದೇ ಅದು ಬರೋದಕ್ಕೆ ಕಾರಣ ಈಗ ಹೆಂಗಿದ್ರು ಮುಖದ್ದಮೆ ಇಬ್ಬರು ಹೊರಟು ಕೋರ್ಟ್ ನಲ್ಲಿ ಈಗ ಕೋರ್ಟ್ ನಲ್ಲಿ ಏನಾಗುತ್ತೆ ಅದಕ್ಕೆ ಎಲ್ಲರೂ ತಲುಪಾಗೋಣ ಅಲ್ಲ ಅಲ್ಲ ಸ್ವಾಮೀಜಿ ಸ್ವಾಮೀಜಿ ಅವ್ರು ಹೇಳುವಂಥದ್ದು ಎರಡ್ ಸಾವಿರದ ಹನ್ನೊಂದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಿರಂತರವಾಗಿ ಅವ್ರು ಕೊಟ್ಟಂತ ಪ್ರಸಾದವನ್ನ ತಿಂದ ತಕ್ಷಣ ನನಗೊಂಥರ ಮಂಕು ಕವದಂಗ ಆಯ್ತು ನನಗೆ ಅದಾದ ನಂತರ ಇವೆಲ್ಲ ಪ್ರಕ್ರಿಯೆಗಳು ಆಗೋದು ಅಂತಂತಾರೆ ಅವರು ನೋಡಿ ಇನ್ನೊಂದು ಆಯಮ್ಮ ಹೇಳೋದ್ರಲ್ಲಿ ಅರ್ಥವಿಲ್ಲ ಏನೋ ಒಂದು ತನ್ನ ಸ್ವಾರ್ಥ ಸಾಧನೆ ಕೈಗೂಡಲ್ಲ ಅಂದ್ಬಿಟ್ಟು ಇದನ್ನ ಈ ರೀತಿಯಾಗಿ ಈ ಗುರುತರವಾದಂತ ಅಪಾದ ಮಾಡ್ತಾರೆ ಅಂತ ನಿರ್ದಾಕ್ಷಿಣ್ಯ ಹೇಳ್ಬೋದು ಈಗ ನಮ್ಮ ನಾನೇನವ್ರು ಇದ್ರ ಬಗ್ಗೆ ಬಹಳ ಉಲ್ಲೇಖ ಕೊಟ್ಟಿದ್ದಾರೆ ಇದುವರೆಗೂ ಕಾಯ್ಬೇಕಾಗಿದ್ದಿಲ್ಲ ಯಾವಾಗ ತನ್ನ ಒಂದು ಕೊಟ್ಟಿದ್ದಲ್ಲ ಶ್ಯಾಮ್ ಸುಂದರ್ ಹೇಳಿದ್ರು ನಾನೇನವರು ಅಲ್ಲ ನನಗೆ ಹೇಳ್ತೀನಿ ಶ್ಯಾಮ್ಸು ಅಲ್ಲ ಶ್ಯಾಮ್ಸುಂದರ್ ಆಗಲಿ ನಾಳೆನಾಗಲಿ ಇಬ್ಬರು ಒಳ್ಳೆಯ ಆದರೆ ಕೋರ್ಟಿನಲ್ಲಿ ಏನು ಇತ್ಯರ್ಥ ಆಗುತ್ತೋ ಅದಕ್ಕೆಲ್ಲರೂ ಭದ್ರಾಗೋಣ ಆಗೋಣ ಆದರೆ ಇವಾಗ ಹೇಳ್ತಾ ಇದೀವಿ ಇತ್ತೀಚೆಗೆ ಹಿಂದೂ ಮಠಗಳ ಮೇಲೆ ಹಿಂದೂ ಮಠಾಧಿಕಾರಿಗಳ ಮೇಲೆ ಇಲ್ಲ ಸಲದ ಆ ಪಾದಗಳನ್ನ ಇದು ಮಾಡ್ತಾರೆ ಬೇರೆ ಸಮಾಜದವರ ಬಗ್ಗೆ ಯಾರು ಚಕಾರ ಹಚ್ಚುತ್ತಾ ಇಲ್ಲ ಕೇವಲ ಹಿಂದೂ ಮಠಗಳನ್ನೇ ಗುರಿ ಮಾಡ್ತಾ ಇದ್ದಾರೆ ಇದು ಈ ಮಠದ ಪರಂಪರೆ ಏನು ಅಂದ್ರೆ ಇವರ ಸಂಬಂಧಿಕರೇ ಅಧಿಕಾರಿ ಆಗಲಾಗಬೇಕು ಆಡಳಿತ ಅಧಿಕಾರಿ ಆಗಬೇಕು ಮತ್ತೊಂದಾಗಬೇಕು ಮತ್ತು ಯಜಮಾನರಿಗೆ ಯಾಕೆ ಹೇಳಲಿಲ್ಲ ಸತಿ ನಿಜವಾದ ಪ್ರತಿವರ್ತಿ ಹೆಂಗಸಾಗಿದ್ರೆ ನಿಜ ಸತ್ಯ ಸಾವಿತ್ರಿಯ ಗುಣವನ್ನ ಅವರಲ್ಲಿ ಇದ್ರೆ ಹೇಳ್ಬೇಕಾಯ್ತು ಗಂಡನಿಯ ದ್ರೋಹ ಸತ್ಯಾಂಶ ಸ್ವಾಮೀಜಿ ಹೇಳಿದಂತ ಮಾತು ನರೇಂದ್ರ ಗಂಡನೇ ಮುಚ್ಚಿಟ್ಟು ಗಂಡನ ಹತ್ರನೇ ಮುಚ್ಚಿಟ್ಬಿಟ್ರೆ ಬಂದಿದ್ದೆ ಇವ್ರು ನಂಬ್ತೀರಾ ಅಂತ ಇದು ಆಗಿದ್ದು ಅವರ ಲೆಕ್ಕ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ ಈ ಘಟನೆಗಳು ಬಂದಾಗಲ್ಲ ಅವರು ಅವರ ಕಂಪ್ಯೂಟರ್ಗೆ ಫೀಡ್ ಮಾಡ್ತಾ ಆ ಕಂಪ್ಯೂಟರ್ ಮಠದಲ್ಲಿತ್ತು ಪಾಸ್ವರ್ಡ್ ಸ್ವಾಮೀಜಿ ಗೊತ್ತ ಅದನ್ನ ರಿಟ್ರೈವ್ ಮಾಡಿದ್ದಾರೆ ಸ್ವಾಮೀಜಿಗಳು ಈ ಘಟನೆಗಳು ಯಾವ ಯಾವ ಟೈಮಲ್ಲಿ ಯಾವ ಯಾವ ಜಾಗದಲ್ಲಿ ಈ ರೀತಿ ಅತ್ಯಾಚಾರ ಆಗಿದೆ ಅಂತ ಹೇಳೋದನ್ನ ಅದು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅದನ್ನು ಹೊಸದೇನಲ್ಲ ಅದು ಮಾಡಿದ್ದಾರೆ ಬಟ್ ಆದ್ಮೇಲೆ ಪೊಲೀಸರು ಈ ಎಲ್ಲ ವಿಚಾರಗಳನ್ನ ಹೌದು ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡಿದ್ದಾರೆ ಈ ರೀತಿ ಎಲ್ಲ ನಡೀದೆ ನನಗೆ ಸ್ವಾಮಿಗಳು ನಾನು ಈ ರೀತಿ ಅತ್ಯಾಚಾರ ಮಾಡಿದ್ದಾರೆ ಇಂತಿಂತ ತಾರೀಖಿನ ದಿವಸ ಇಂತಿಂತ ಜಾಗದಲ್ಲಿ ಅಂತೇಳಿ ಪ್ರೇಮಲತರು ಬರೆದು ಅವರಿಗೆ ಮನಸ್ಸು ವ್ಯತೆಯಾಗಿ ಸತಿ ಅಸ್ವಸ್ಥರಾಗಿದ್ದ ಕಾಲದಲ್ಲೂ ಸಹ ಅವರ ಮೇಲೆ ದ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಸ್ವಾಮೀಜಿ ಅಂತ ಹೇಳೋದು ವಿಚಾರವೂ ಬಂದಿದೆ ಅದು ಆದ ಮೇಲಿಂದ ಈ ಕಂಪ್ಲೇಂಟ್ ಕೊಡುವಂತೇಳಿ ಇದ್ರ ಬಗ್ಗೆ ಎಲ್ಲ ಇತ್ಯರ್ಥ ಆಗಿತ್ತು ಯಾವಾಗ ಈ ವಿಚಾರ ಸ್ವಾಮೀಜಿಯವರು ಕಂಪ್ಯೂಟರ್ನಿಂದ ನೋಡಿ ಇದು ಇನ್ನೇನು ನನ್ನ ನನ್ನ ಕ ಕಂಟಕ ನನಗೆ ಬರ್ತದೆ ಅಂತೇಳಿದ ತಕ್ಷಣ ಏನು ಮಾಡ್ಬಿಟ್ರು

ಅಂತಹ ಮಟ್ಟದ ಕಂಪ್ಯೂಟರ್ನಲ್ಲೇ ಈಗ ಎಲ್ಲ ದಾಖಲೆಗಳನ್ನು ಇಡ್ತಾಳೆ ಅಂತಂತಂದ್ರೆ ಇದು ಮೂರ್ಖತನದ ಪರಮಾವಧಿ ಇಲ್ಲ ಇಲ್ಲ ಪಾಸ್ವರ್ಡ್ ಅಲ್ಲಿ ಎಂಟ್ರಿ ಎಂಟ್ರಿ ಮಾಡ್ಕೊಳ್ತೇವಲ್ಲ ನಾವು ಅದನ್ನು ಓಪನ್ ಮಾಡ್ಲಿಕ್ಕೆ ಆಗಲ್ಲ ನನ್ನ ಪಾಸ್ವರ್ಡ್ ನೀ ನಾನು ಇಲ್ಲಿ ಈಗ ನಾನು ಇಲ್ಲಿ ನಿಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ನನ್ನ ಕಂಪ್ಯೂಟರ್ ನಾನು ಅದನ್ನು ಫೀಡ್ ಮಾಡಿ ಇಟ್ಕೊಳ್ಬಹುದು ನಾನು ಟ್ರಾನ್ಸ್ಫರ್ ತಗೊಳ್ಬಹುದು ನನ್ನ ಪಾಸ್ವರ್ಡ್ ಆ ಓಪನ್ ಮಾಡಿದ ಆದಾಗ ಮಾತ್ರ ಅದು ಓಪನ್ ಆಗ್ತದೆ ಹೊರತು ಬೇರೆ ಯಾರಿಗೂ ಅದಕ್ಕೆ ಅದನ್ನ ಅದರ ಮೇಲೆ ಕಂಟ್ರೋಲ್ ಇರೋದಿಲ್ಲ ಎಲ್ಲ ಭಾರತ ದೇಶದಲ್ಲೆಲ್ಲ ಪ್ರತಿಯೊಂದು ಇಡೀ ಪ್ರಪಂಚದಲ್ಲಿ ಒಪ್ಕೊಂಡೆ ಅಲ್ಲ ಇಂಥದ್ದೇನಾದ್ರೂ ಆಗ್ಬೋದಾ ಶಂಸದ ನಿಮ್ಮ ಪ್ರಕಾರ ನನಗೆ ಏನೋ ಒಂಥರ ಟೈಲರ್ ಮೇಡ್ ಸ್ಟೋರಿ ಅನಿಸುತ್ತೆ ಇದು ಯಾಕೆಂದರೆ ಕೆಲವು ಸಲ ಸಲ ಏನಾಗುತ್ತೆ ಅಂದ್ರೆ ಈ ನಡೆದಂತ ಘಟನೆಗಳು ವಾಸ್ತವಗಳಿಗಿಂತ ಆ ಪೊಲೀಸ್ ಸ್ಟೇಷನ್ಗಳಿಗೆ ಬರೋವಾಗ ಅವು ಇಲ್ಲದೇ ಇರತಕ್ಕಂಥ ರೂಪುಗಳನ್ನ ಪಡ್ಕೊತಾವೆ ಕೆಲವು ಸ್ಟೋರಿಗಳು ಮತ್ತೆ ಈ ಕೇಸ್ನಲ್ಲಿ ನನಗೆ ಬಹಳ ವಿಚಿತ್ರ ಅನ್ಸಿದ್ದು ಇನ್ನೊಂದು ವಿಚಾರ ಏನಂದ್ರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಆಕೆ ವಕೀಲರು ನಾಯಕ್ ಅಂತ ಹೇಳಿ ಒಬ್ರು ಮಾಧ್ಯಮದ ಮುಂದೆ ಬಂದು ಒಂದಿನ ಹೇಳಿದ್ರು ಏನಂತ ಅಂದ್ರೆ ಈ ಕೇಸ್ನಲ್ಲಿ ನಮ್ಮ ಹತ್ರ ಇನ್ನೂ ಸಾಕ್ಷ್ಯಾಧಾರ ಇದೆ ಅವರ ಒಳ ಉಡುಪುಗಳೆಲ್ಲ ನಮಗೆ ಸಿಕ್ಕಿದೆ ಅಂತ ಅದು ಏನೋ ನನಗೆ ಭಾಳ ವಿಚಿತ್ರವಾಗಿ ಕಾಣಿಸ್ತೇವೆ ಯಾಕೆಂದ್ರೆ ಆಮೇಲೆ ಅವರು ಲಾಯರ್ ಹತ್ರ ಹೋಗಿ ಹೇಳಿದಂತೆ ಅದಕ್ಕೆ ಅವ್ರ ಲಾಯರು ಈಗಲೇ ಕೊಡೋದನ್ನ ಬೇಡ ಅದನ್ನು ಪೊಲೀಸ್ನವ್ರಿಗೆ ಅದನ್ನು ಫೋರೆನ್ಸಿಕ್ನೋರ ಹತ್ರ ಟೆಸ್ಟ್ ಮಾಡಿಸಿ ಆಮೇಲೆ ಕೊಡೋಣ ಅಂತ ಫೋರೆನ್ಸಿಕ್ನವ್ರ ಹತ್ರ ಟೆಸ್ಟ್ ಮಾಡಿಸ್ಬೇಕಂದ್ರೆ ಅದು ಪೊಲೀಸ್ಗೆ ಹೋಗಿ ಪೊಲೀಸ್ ಮುಖಾಂತರ ಫೋರೆನ್ಸಿಕ್ ಹೋಗ್ಬೇಕು ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಏನೂ ಟೆಸ್ಟ್ ಮಾಡಲ್ಲ ಹಾಗಾಗಿ ಇಲ್ಲೊಂದು ಕಡೆ ಇವರು ಮಾಡ್ಕೊಂಡಂಥ ಅಚಾತುರ್ಯ ಏನಿದೆ ಆ ಒಂದು ಅಥಾ ಅಚಾತುರ್ಯ ಈ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟು ಅಚಾತುರ್ಯನ ಮುಚ್ಕೊಳ್ಳೋಕ್ಕೆ ಒಂದು ಸ್ಟೋರಿ ಮೇಲ್ ಸ್ಟೋರಿ ಸ್ಟೋರಿ ಮೇಲ್ ಸ್ಟೋರಿ ಸ್ಟೋರಿ ಮೇಲ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ವಿನಹಾ ಸರ್ ಅಲ್ಲ ಸರ್ ಕರೆ ವಾಸ್ತವ ಬಹಳ ಕಡಿಮೆ ಕಾಣಿಸ್ತಿದೆ ಇಲ್ಲಿ 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 ಒಳ ಉಡುಪುಗಳನ್ನ ಇಟ್ಕೊಂಡಿದ್ರು ಅನ್ನುವಂತದ ಆದರೆ ಶಾಂತದ ನಾನು ನಿಮಗೆ ಹೇಳ್ತೀನಿ ಯಾಕೆ ಪ್ರಬಲ ಪ್ರಬಲವಾದಂತ ಸಾಕ್ಷಿ ಆಗೋದಿಲ್ವಾ ಓ ಏನು ಅವರೇ ಸವಿನನ್ ಪಿಗೋಸ್ಕರ ಇಟ್ಕೊಂಡಿರ್ತರಾ ಸರ್ ಈ ರೇಪ್ ಕೇಸ್ಗಳಲ್ಲಿ ರೇಪ್ ಕೇಸುಗಳಲ್ಲಿ ಈ ಅಂಡರ್ ಗಾರ್ಮೆಂಟ್ಸ್ ಇವನ್ನೆಲ್ಲ ಯಾಕೆ ಯಾವಾಗ ಸೀಜ್ ಮಾಡಬೇಕು ಅಂದ್ರೆ ಅದು ಇನ್ನಾವು ಅಫೆನ್ಸ್ ಆದಂಥ ಇಮ್ಮಿಡಿಯೇಟಾಗಿ ಸೀಸ್ ಮಾಡಿದಾಗ ಅದರಲ್ಲಿ ಭಾಳಷ್ಟು ಈ ಸೆಮಿನಲ್ ಸೆಕ್ರಿಯೇಷನ್ಸು ಸ್ಯಾಂಪಲ್ಸು ಬೇರೆ ಈ ಡಿಸ್ಚಾರ್ಜ್ ಸ್ಯಾಂಪಲ್ಸು ಇವೆಲ್ಲ ಸಿಕ್ಕಿದಾಗ ಅದನ್ನು ಪರೀಕ್ಷೆಗೊಳಪಡಿಸಿ ಟೆಸ್ಟ್ಗಳು ಫೊರೆನ್ಸಿಕ್ ಟೆಸ್ಟ್ ಮಾಡಿ ಇದು ಇಂಥವ್ರಿಗೆ ಸೇರಿದ್ದು ಇಂಥ ಮನುಷ್ಯನ ದೇಹದ ಇವು ಡಿಸ್ಚಾರ್ಜಸ್ ಇವು ಹೇಳಿ ಅದೊಂದು ಭಾಳ ಬಲಿಷ್ಠವಾದಂಥ ಸಾಕ್ಷಿಯಾಗಿ ಯೂಸ್ ಮಾಡ್ಕೋಬೋದು ಅದು ಏನು ಅಫೆನ್ಸ್ ಆದಂತ ಇಮಿಡಿಯೇಟ್ ಆಗಿ ಅದು ಮೆಡಿಕಲ್ ಕಂಡೀಷನ್ಸ್ ನಲ್ಲಿ ಅದು ಪ್ರಿಸರ್ವ್ ಆಗಿದ್ರೆ ಒಂದ ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಅವುಗಳೆಲ್ಲ ಯೂಸ್ ಓಕೆ ಓಕೆ ಇನ್ನಷ್ಟು ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಸೊ ಮತ್ತಷ್ಟು ಚರ್ಚೆ ಮಾಡೋಣ ಪುಟ್ಟ ವಿರಾಮ ಪುಟ್ಟ ವಿರಾಮದ ನಂತರ ಮತ್ತೆ ಬಿಗ್ ಡಿಬೇಟ್ ಮುಂದುವರಿಯುತ್ತೆ